ನಾನು ಅಂತಕರಣದಿಂದ ಇವತ್ತು ನನ್ನ ಜನರ ಮುಂದೆ ಪ್ರಮಾಣ ಮಾಡಿ ಹೇಳ್ತೇನೆ. ನನ್ನ ಆಡಳಿತ ಅವಧಿಯಲ್ಲಿ ಒಬ್ಬೇ ಒಬ್ಬ ಅಧಿಕಾರಿಯನ್ನ ನನ್ನ ಇಲಾಖೆಯಲ್ಲಾಗಲಿ ಜಿಲ್ಲೆಯಲ್ಲಾಗಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಾಗಲಿ ಪೋಸ್ಟಿಂಗ್ಗೆ ಯಾರೊಬ್ಬರತ್ರ ಕೂಡ ಒಂದು ನಯಾಪೇಜ ಹಣವನ್ನು ನಾನು ಪಡೆದಿಲ್ಲ ಅಂತ ನಾನು ಅದನ್ನು ನೀವ್ ಹೇಳಿ ನೋಡೋಣ. ಸ್ವಚ್ಛ ಸ್ವಚ್ಛ ಆಡಳಿತವನ್ನು ಮಾಡಿ ಬಂದಿದ್ದೀರಲ್ಲಪ್ಪ, ಇದೇನು ಸ್ವಚ್ಛ ಗುಡಿಸ್ತಾ ಇದ್ರೆ ಯಾಕೆ ಗುಡಿಸ್ತಾ ಇದೆ? ಏನ್ ಎಷ್ಟು ದಿನ ಇತ್ತು? ಒಂದು 5 ವರ್ಷ ಸರ್ಕಾರ ಯಾಕೆ ನಿಮಗೆ ಶಾಸ್ತ್ರ ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ನು 5 ವರ್ಷ ಇದೆ ನಿಮ್ಗೆ ಆಡಳಿತ, ಅದರಲ್ಲಿ ವ್ಯಕ್ತಿಯವರು ಬಂದಿರುವ 5 ವರ್ಷ ಅಂತ ನಿಮ್ಗೇನಾದ್ರು ಅನುಮಾನ? ನಿಮಗೆ ಗ್ಯಾರಂಟಿ ಇಲ್ವಾ? 135 ಜನ ಇರೋರು ಬಿಜೆಪಿಯಲ್ಲಿ ಗೆದ್ದಂತ ಎಂಎಲ್ಎ ಹಿಂದೆ ಯಾಕೆ ಬಿದ್ದಿದ್ದೀರಿ? ಯಾಕಪ್ಪ ಬಿದ್ದಿದ್ರಿ ಹೇಳಿ ನೋಡೋಣ. ಜೆಡಿಎಸ್ ಪಾಪ ಅವರೇನೋ 19 ಜನ ಗೆದ್ದವರು, ಅದರಲ್ಲಿ ಇವರು ಡಿಸ್ಟರ್ಬ್ ಮಾಡ್ತಾರೆ, ಅದೇ ಜಲ್ಲಿ ಕೂಡ ಡಿಸ್ಟರ್ಬ್ ಮಾಡ್ತಾರೆ. ಹಾಗಾಗಿ ಇವತ್ತು ನಮ್ಮ ಪಕ್ಷ ಸೋಲೋದ್ರಲ್ಲಿ ನಮ್ದು ಕೆಲವು ತಪ್ಪುಗಳು ಆಗಿದ್ದಾವೆ, ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ. ಆದ್ರೆ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ನಾವು ತಪ್ಪು ಮಾಡಿಲ್ಲ ಅಂತ ಕೂಡ ನಾನು ಅಷ್ಟೇ ವಿಶ್ವಾಸ. ಅಂದ್ರೆ ಕೋವಿಡ್ ಮಹಾಮಾರಿ ಬಂದಾಗ ನಮ್ಮ ಸರ್ಕಾರ ಮಾನ್ಯ ಯಡಿಯೂರಪ್ಪ 80 ವರ್ಷ ಪ್ರಾಯ, ನನಗೆ ಬೆಳಿಗ್ಗೆ 5:00 ಫೋನ್ ಮಾಡ್ತಾ ಇದ್ರು, ಫೋನ್ ಡಾಕ್ಟರ್ ಎಲ್ಲಿದ್ದೀರಿ? ನಾನು ಕೂಡ ಬೆಳಿಗ್ಗೆ ಎದ್ದೇಳೋ ಗಿರಾಕಿ ಅಲ್ವಾ, ಬೆಳಿಗ್ಗೆ ನೆನಪು ಕುದ್ದಿರ್ತಾ ಇದ್ದೆ. ಫೋನ್ ಮಾಡೋದ್ರೆ ಇಡೀ ದಿವಸ ಬರ್ತೀನಿ, 5 ನಿಮಿಷ ಬರ್ತೀನಿ ಅಂತ ಮನೆ ಅಂತ 6 ಗಂಟೆಗೆ ಮುಖ್ಯ ಕಾರ್ಯದರ್ಶಿಗಳು ಅಧಿಕಾರಿಗಳನ್ನ ಕರೆಸಿ ಸಭೆಗಳನ್ನ ಮಾಡ್ತಾ ಇದ್ವಿ. ಎಲ್ಲಿದ್ರಪ್ಪ ಕಾಂಗ್ರೆಸ್ ಗಿರಾಕಿಗಳು? ನೀವು ಏನು ಹೆಲ್ಮೆಟ್ ಇನ್ನು ಕೂಡ ನನ್ನ ಕಂಡುದೇ ಇದೆ. ನೀವೆಲ್ಲ ನಾಯಕರುಗಳು ಇವತ್ತು ದೊಡ್ಡ ದೊಡ್ಡ ಹುದ್ದೆಗೆ ಸೇರಿದ್ದೀರಲ್ಲ, ಹೆಲ್ಮೆಟ್ ಗ್ಲೌಸ್ ಮಾಸ್ಕು ಮನೆ ಮುಂದೆ ಬೋರ್ಡ್, ಯಾರು ಪ್ರವೇಶ ಇಲ್ಲ ಯಾರು ಭೇಟಿ, ಯಾರು ಪ್ರವೇಶ ಇಲ್ಲ ಯಾರು ಭೇಟಿ. ನಾವೆಲ್ಲ ಬಿದ್ದಿದ್ವಿ, ಪ್ರತಿ ಜಿಲ್ಲೆ ಆಸ್ಪತ್ರೆಗಳಿಗೆ ಹೋಗಿದ್ದೀರಿ, ಬೀದರ್ ಇಂದ ಹಿಡಿದು KGF ವರೆಗೂ ಎಲ್ಲ ಹಾಸ್ಪಿಟಲ್ ಅಲ್ಲಿ ನಾವು ಹೋಗಿದ್ದೀವಿ.